ಏನಾದರೂ ಪರ್ವತ ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಕೇಂದ್ರ ಆಗ್ತದೆ, ಧಾರ್ಮಿಕ ಕೇಂದ್ರ. ಇದಕ್ಕೆ ಸರ್ಕಾರ ಏನಪ್ಪ ಅಂದರೆ ಇವತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಅನುದಾನಗಳನ್ನು ಘೋಷಣೆ ಮಾಡಿದೆ. ಇದನ್ನು ರಾಮ ಸರ್ಕ್ಯೂಟಲ್ಲಿ ಸೇರಿಸಬೇಕು ಮತ್ತು ಅಂಜನಾದ್ರಿ ಅಭಿವೃದ್ಧಿಗೆ ಒಂದು 113 ಕೋಟಿಯನ್ನು ಇವತ್ತು ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಆದರೆ ಕೂಡ ಇವತ್ತು ಆ ಒಂದು ಕ್ಷೇತ್ರದ ಒಂದು ಪಾವಿತ್ರ್ಯತೆಯನ್ನು ಒಂದು ಕಾಪಾಡಬೇಕಾಗ್ತದೆ. ಅದನ್ನು ನಾವು ನಮ್ಮ ಧರ್ಮದ ಒಂದು ಹಿನ್ನೆಲೆ ಇಟ್ಕೊಂಡು ಆ ಕ್ಷೇತ್ರವನ್ನು ಭಾಳ ಶುದ್ಧೀಕರಣದಿಂದ ಪ್ರತಿನಿತ್ಯ ಒಳ್ಳೆಯ ರೀತಿಯಲ್ಲಿ ಆ ಭಗವಂತನ ಹನುಮಂತನ ಒಂದು ಪ್ರಾರ್ಥನೆಗಳನ್ನು ಮಾಡಬೇಕಾಗ್ತದೆ. ಅದರಿಂದ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಅಂಜನಾದ್ರಿ ಪರ್ವತವನ್ನು ಮಂತ್ರಾಲಯ ಶ್ರೀ ರಾಘವೇಂದ್ರ ಮಠದವರಿಗೆ ಹಸ್ತಾಂತರ ಮಾಡಿದ್ರೆ ಈ ಒಂದು ಕ್ಷೇತ್ರ ಇನ್ನಷ್ಟು ದೊಡ್ಡ ಶಕ್ತಿಯಾಗಿ ಇನ್ನೂ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣಲಿಕ್ಕೆ ಒಂದು ಸಾಧ್ಯತೆ ಆಗ್ತದೆ. ಅದರಿಂದ ಇವತ್ತು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಯಾಕೆಂದರೆ ಮೂಲವಾಗಿ ನವಬೃಂದಾವನ ಇರ್ತಕ್ಕಂಥದ್ದು, ಹಿಂದೆ ಎಲ್ಲ 9 ಜನ ರಾಯರ ಗುರುಗಳು ಯತಿಗಳು ಏನಪ್ಪ ಅಂದರೆ ಅಲ್ಲಿ ಅಂಜನಾದ್ರಿ ಪರ್ವತದಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ರಾಘವೇಂದ್ರ ಸ್ವಾಮಿಗಳು ಕೂಡ ಅಂಜನಾದ್ರಿ ಪರ್ವತದ ಮೇಲೆ ಭಾಳ ದಿವಸ ಇವತ್ತು ರಾಮದೇವರ ಪೂಜೆ ಮತ್ತು ಸಾಕಷ್ಟು ಪೂಜೆಗಳು ಮಾಡಿರ್ತಕ್ಕಂಥ ಒಂದು ಇತಿಹಾಸ. ಅದರಿಂದ ಇವತ್ತು ರಾಘವೇಂದ್ರ ಸ್ವಾಮಿಗಳು ಹನುಮಂತ ದೇವರ ಭಕ್ತರು. ಸೊ ಅದರಿಂದ ಇವತ್ತು ಅವರಿಗೆ ಕೊಟ್ಟರೆ ನಿಜವಾದ ಒಂದು ನ್ಯಾಯ ಒಂದು ಒದಗಿಸಂಗ ಆಗ್ತದೆ. ಅದರಿಂದ ರಾಜ್ಯ ಸರ್ಕಾರ ತಕ್ಷಣವೇ ಇದು ಒಂದು ಅಂಜನಾದ್ರಿ ಪರ್ವತ ಪೂಜೆ ವಿಧಾನ ವಿಷಯದಲ್ಲಿ ಮತ್ತು ಸಾಕಷ್ಟು ಅಭಿವೃದ್ಧಿಯಲ್ಲಿ ಇವತ್ತು ಮಂತ್ರಾಲಯ ಮಟ್ಟಕ್ಕೆ ಇದು ಹಸ್ತಾಂತರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒತ್ತಾಯ ಮಾಡಿದೆ. ಯಾಕೆಂದರೆ ಬೇರೆ ಮಠಗಳು ಈಗ ಈ ಕಡೆ ಇರ್ತಕ್ಕಂಥವರು ವೈಷ್ಣವ ಶೈವ ಪರಂಪರೆ ಇರ್ತಕ್ಕಂಥವ್ರು, ಈಗ ಹಂಪಿ ಇರ್ತವರು ಇಲ್ಲ ಈ ಕಡೆಲ್ಲ ಸಾಕಷ್ಟು ಶೈವ ಪದ್ಧತಿ ಇರ್ತಕ್ಕಂಥ ಮಠಗಳಿದ್ದಾವೆ. ಮತ್ತು ಮೂಲತಃ ಹನುಮಂತನ ದೇವರಿಗೆ ಮತ್ತು ರಾಮದೇವರಿಗೆ ಒಂದು ಪರಂಪರೆ ಹಿನ್ನೆಲೆ ಇರ್ತಕ್ಕಂಥ ಮೂಲರಾಮ ಇರ್ತಕ್ಕಂಥವ್ರು ಮಂತ್ರಾಲಯ ಮಠ ಬಿಟ್ಟು ಬೇರೆ ಯಾವ ಮಠಗಳಿಲ್ಲ. ಅದರಿಂದ ರಾಮನ ಸೇವೆ ಯಾವ ಪದ್ಧತಿಯಲ್ಲಿ ಮಾಡಬೇಕು, ಹನುಮಂತನಿಗೆ ಯಾವ ಪದ್ಧತಿ ಮಾಡಬೇಕು ಅನ್ನೋದು ನಮ್ಗೆ ಎಲ್ಲರಿಗಿಂತ ಅವರಿಗೆ ಚೆನ್ನಾಗುತ್ತೆ. ಸೊ ರಾಯರ ಮಠದವರಿಗೆ ಇದನ್ನು ಹಸ್ತಾಂತರ ಮಾಡಬೇಕು.